इंडो चीना गडियल्ली मत्ते घर्षणे उंटागिदे उन्नत मट्टद सभे नडेसिदारे रक्षणा सचिव राजनाथ सिंग अवरु सीडीसी अनिल चौहान जोते हाई वोल्टेज सभे नडेयता इदे ई सभेय कंप्लीट आदंत विवरणेयन्न राजनाथ सिंग अवरु संसत्तिगे नीडुत्तारे लोकसभेयल्लू कूड जोतेगे राज्यसभेयल्लू कूड अदर बग्गे विवरणेयन्न कोड्तारे याकंत हेळिद्रे ईगागले नावु गमनिसिद्वि संसत्तिनल्लू कूड भारत मत्तु चीना गडि संघर्ष ಪ್ರತಿಧ್ವನಿಸಿದೆ ಕೋಲಾಹಲವನ್ನೆಬ್ಬಿಸಿದೆ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ನಡುವಿನ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗಿದೆ ಯಾಕೆಂದರೆ ಡಿಸೆಂಬರ್ 9 ಕ್ಕೆ ನಡೆದಂತಹ ಘಟನೆ ಏನಿದೆ ಅಲ್ವಾ ನಮ್ಮ ಸೈನಿಕರನ್ನ ಗುರಿಯಾಗಿಸಿಕೊಂಡು ಚೀನಾ ಯೋಧರು ದಾಳಿ ಮಾಡಿದ್ದು ನಮ್ಮ 6 ಯೋಧರು ಗಾಯಗೊಂಡಿದ್ದಾರೆ ನಮಕ್ಕಿಂತ ಹೆಚ್ಚಿಗೆ ಸೈನಿಕರು ಅವರೇ ಗಾಯಗೊಂಡಿದ್ದಾರೆ ಆದರೆ 2 ವರ್ಷಗಳಿಂದ ಶಾಂತವಾಗಿದ್ದಂತಹ ಇಂಡೋ ಚೀನಾ ಘರ್ಷಣೆ ವಿಚಾರ ಏನಿದೆ ಹಾಗಾಗಿ ಈ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ ಯಾಕಂತ ಹೇಳಿದ್ರೆ 2 ವರ್ಷದ ಹಿಂದೆ ಗಲ್ವಾನ ಕಣಿವೆಯಲ್ಲಿ ಕೂಡ ಇದೇ ರೀತಿಯಾಗಿ ನಮ್ಮ ಸೈನಿಕರನ್ನ ಗುರಿಯಾಗಿಸಿಕೊಂಡು ಚೀನಾ ಯೋಧರು ಕ್ಯಾತೆ ತೆಗೆದಿದ್ರು ನಮ್ಮ ಯೋಧರ ಮೇಲೆ ಅಟ್ಯಾಕ್ ಮಾಡಿದ್ರು ಅವರು ಅವತ್ತು ನಮ್ಮ 20 ಜನ ಯೋಧರು ಹುತಾತ್ಮರಾಗಿದ್ರು ಅವರು 40 ಜನ ಹತರಾಗಿದ್ರು ಆದರೆ ಅವರು ಮಾಹಿತಿ ಬಿಟ್ಕೊಟ್ಟಿರಲಿಲ್ಲ ನಮ್ಮ ಹಿರಿಯ ಸೇನಾಧಿಕಾರಿಗಳು ತಿಳಿಸಿರುವಂತ ಮಾಹಿತಿ ಅದು ಈ ಎಲ್ಎಸಿ ಇದೆಯಲ್ವಾ ಎಲ್ಎಸಿ ಅಂದ್ರೆ ವಾಸ್ತವ ಗಡಿ ರೇಖೆ ಗಡಿ ವಾಸ್ತವ ರೇಖೆ ಅಂತ ಕರೀತಾರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಇದನ್ನ ದಾಟಿ ಪದೇ ಪದೇ ಬರ್ತಾನೆ ಇದ್ದಾರೆ ಅವರು ಒಪ್ಪಂದಗಳಾಗಿದೆ ಆ ಒಪ್ಪಂದಗಳನ್ನು ಮುರಿದುಕೊಂಡು ಈಗ ಅರುಣಾಚಲ ಪ್ರದೇಶದಲ್ಲಿ ಇರುವಂತ ತವಾನ್ ಅನ್ನುವಂತ ಪ್ರದೇಶ ನಮ್ದು ನಮ್ದು ಅನ್ನುವಂತ ಕ್ಯಾತೆ ಅವರದು 2 ವರ್ಷದ ಹಿಂದೆ ನಡೆದಂತ ಘರ್ಷಣೆ ಆದಮೇಲೆ ಎಲ್ಲೂ ಕೂಡ ಅಶಾಂತಿ ಆಗುವಂತ ಕದರಡುವಂತ ಕೆಲಸ ಆಗಿರಲಿಲ್ಲ ಅವರಿಂದಲೂ ಕೂಡ ಜಗಳ ಇರಲಿಲ್ಲ ನಮ್ಮಿಂದಲೂ ಕೂಡ ಇರಲಿಲ್ಲ ಮೊದಲು ಬಟ್ ಈಗ ಡಿಸೆಂಬರ್ 9 ಕ್ಕೆ ನಡೆದಂತ ಘಟನೆ ಇದೆಯಲ್ವಾ ಈಗ ಅದು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡುವಂತೆ ಮಾಡುತ್ತಾ ಇದೆ ಇವತ್ತು ಕೂಡ ಸದನದಲ್ಲಿ ಅದರ ಬಗ್ಗೆ ವಿಪಕ್ಷಿಗಳು ಧ್ವನಿ ಎತ್ತಿದ್ವು ಡಿಸೆಂಬರ್ 9 ಕ್ಕೆ ನಡೆದಂತ ಘಟನೆ ಏನಿದೆ ಇದು ಮೊದಲಲ್ಲ ಇದು ಚೀನಾದರು ಕ್ಯಾತೆ ಪದೇ ಪದೇ ಕಾಲ್ ತೆಗೆದುಕೊಂಡು ಬರ್ತಾನೆ ಇದ್ದಾರೆ ಈಗಾಗ್ಲೇ ಅವರು ಸೇನಾ ನೆಲೆಗಳನ್ನು ಭದ್ರಪಡಿಸಿಕೊಳ್ಳುತ್ತಾ ಇದ್ದಾರಂತೆ 2020 ರಲ್ಲೂ ಕೂಡ ಹಿಂಗೇ ನಮ್ಮ ಸೈನಿಕರ ಮೇಲೆ ದಾಳಿಯನ್ನು ಮಾಡಿದ್ರು ಮುಷ್ಟಿ ಕಾಳಗ ನಡೆದಿತ್ತು ಅಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕೂಡ ಬಳಸುವಂಗಿಲ್ಲ ರಾಜತಾಂತ್ರಿಕವಾದಂತ ಮಾತುಕತೆಗಳು ಕೂಡ ಆಗಿತ್ತು ಆದರೂ ಕೂಡ ಪದೇ ಪದೇ ಎಲ್ಎಸಿನ ದಾಟಿ ಬರ್ತಾನೆ ಇದ್ದಾರೆ ಅಂದ್ರೆ ಚೀನಾ ಸರ್ಕಾರವೇ ಕುತಂತ್ರದಿಂದ ಭಾರತದ ಮೇಲೆ ಸೈನಿಕರನ್ನು ಎತ್ತಿಕಡತಾ ಇದೆ ನೋಡಿ ಇದರ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಂತ ಸ್ಪಷ್ಟನೆ ಕೊಡ್ತಾ ಇಲ್ಲ ಕ್ರಮ ತೆಗೆದುಕೊಳ್ಳುತ್ತೇವೆ ನಾವು ಗಡಿ ವಿವಾದವನ್ನ ಬಗೆಹರಿಸುತ್ತೇವೆ ಅಂತ ಬರಿ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಕಳೆದ 2 ವರ್ಷಗಳಿಂದ ಏನು ಸಂಸತ್ನಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದೇ ವಿಚಾರ ಪ್ರಸ್ತಾಪ ಮಾಡುತ್ತಿದ್ದಾರೆ ಅದರ ನೇರ ಪ್ರಸಾರ ನೋಡೋಣ ಲೋಕಸಭೆ ನಿಯಮ ಪ್ರಕ್ರಿಯೆ ಗೋಲಾಹಲ ಕದ್ದಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇದೇ ವಿಚಾರವನ್ನ ಲೋಕಸಭೆಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಸ್ತಾಪವನ್ನ ಮಾಡುತ್ತಿದ್ದಾರೆ ಏನೆಲ್ಲ ಸಭೆಯಲ್ಲಿ ಚರ್ಚೆ ಆಯಿತು ಏನು ಕ್ರಮ ತೆಗೆದುಕೊಳ್ಳೋಕೆ ಕೇಂದ್ರ ಸರ್ಕಾರ ಬದ್ಧ ಆಗಿದೆ ಯಾವ ರೀತಿಯಾದಂತ ರಾಜತಾಂತ್ರಿಕ ಮಾತುಕತೆಗಳಾಗಬೇಕು ನಮ್ಮ ಸೈನಿಕರು ಹೇಗೆ ಸನ್ನದ್ಧರಾಗಿದ್ದಾರೆ ಇದೆಲ್ಲವೂ ಕೂಡ ಇವತ್ತಿನ ಮಹತ್ವದ ಸಭೆಯಲ್ಲಿ ಚರ್ಚೆ ಆಗಿದೆ ಲೋಕಸಭೆಯಲ್ಲೂ ಕೂಡ ವಿಪಕ್ಷಗಳು ಗದ್ದಲವನ್ನ ಎಬ್ಬಿಸಿದವು ಕೇಂದ್ರ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕು ಏನು ಕ್ರಮ ತೆಗೆದುಕೊಂಡಿದ್ದೀರಿ ನೀವು ದೇಶದ ಗಡಿ ರಕ್ಷಣೆಗೆ ಹೇಗೆ ಬದ್ಧರಾಗಿದ್ದೀರಿ ಉತ್ತರ ಕೊಡಬೇಕು ಅಂತ ಪಟ್ಟು ಹೊಡೆದಾಗ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಇಲ್ಲ ರಾಜನಾಥ್ ಸಿಂಗ್ ಅವರು ಬಂದು 12 ಗಂಟೆ ಸುಮಾರಿಗೆ ನಿಮಗೆ ವಿವರಣೆ ಕೊಡ್ತಾರೆ ಅಂತ ಹೇಳಿ ಹಾಗಾಗಿ ರಾಜನಾಥ್ ಸಿಂಗ್ ಅವರು ಈಗ ಅದರ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಕೇಂದ್ರ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಪದೇ ಪದೇ ಚೀನಾ ಗಡಿ ಕ್ಯಾತೆಯನ್ನು ತೆಗಿತಾನೆ ಇದೆ ಅದಕ್ಕೆ ಅಂತಿಮವಾಗಿ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ ಪ್ರಯತ್ನಗಳಾಗಿದೆ ಮಾತುಕತೆಗಳಾಗಿದೆ ಆದರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಒಂದು ಕಡಕಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಮಾನುಷವಾಗಿ ನಮ್ಮ ಸೈನಿಕರು ಹತರಾಗಿದ್ದರು ಈ ಹಿಂದೆ 20 ಜನ ಯೋಧರು ಈಗ ಮತ್ತೆ ನಮ್ಮ ಯೋಧರನ್ನ ಗುರಿಯಾಗಿಸಿಕೊಂಡು ಅವರು ಪದೇ ಪದೇ ಇಂತಹ ಕುಕೃತ್ಯವನ್ನು ಮಾಡ್ತಾನೆ ಇದ್ದಾರೆ 9 ಡಿಸೆಂಬರ್ 2022 ಕೋ ಪಿಎಲ್ಎ ಟ್ರೂಪ್ಸ್ ನೇ ತವಾಂಗ್ ಸೆಕ್ಟರ್ ಕೆ ಯಾಂಗ್ಸೆ ಏರಿಯಾ ಮೇ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಪರ್ ಅತಿಕ್ರಮಣ ಕರ್ ಸ್ಟೇಟಸ್ ಕೋ ಏಕ ತರಫಾ ಬದಲನೆ ಕಾ ಪ್ರಯಾಸ ಕಿಯಾ ಚೈನಾಸ್ ಕೆ ಇಸ್ ಪ್ರಯಾಸ ಕಾ ಹಮಾರಿ ಸೇನಾ ನೇ ದೃಢತಾ ಕೆ ಸಾಥ್ ಸಾಮ್ನಾ ಕಿಯಾ ಹೈ ಅಧ್ಯಕ್ಷ ಮಹೋದಯ
और इस फेस ऑफ में हाथापाई भी हुई है। भारतीय सेना ने बहादुरी से पीएलए को हमारी टेरिटरी में अतिक्रमण करने से रोका और उन्हें उनकी पोस्ट पर वापस जाने के लिए मजबूर कर दिया। अध्यक्ष महोदय, इस झड़प में दोनों ओर के कुछ सैनिकों को चोटें भी आई हैं और मैं सदन को अवगत कराना चाहता हूं कि हमारे किसी भी सैनिक की न तो मृत्यु हुई है और न ही कोई गंभीर रूप से घायल हुआ है। इंडियन मिलिट्री कमांडर्स के टाइमली इंटरवेंशन के कारण पीएलए सोल्जर्स अपनी लोकेशंस पर वापस चले गए अध्यक्ष महोदय, और इस घटना के पश्चात एरिया के लोकल कमांडर ने 11 दिसंबर 2022 को अपने चाइनीज काउंटर पार्ट के साथ स्थापित व्यवस्था के तहत एक फ्लैग मीटिंग की और इस घटना पर चर्चा की। चीनी पक्ष को इस तरह के एक्शन के लिए मना किया गया और सीमा पर शांति बनाए रखने के लिए कहा गया। इस मुद्दे को चीनी पक्ष के साथ कूटनीतिक स्तर पर भी उठाया गया है। अध्यक्ष महोदय, मैं इस सदन को आश्वस्त करना चाहता हूं कि हमारी सेनाएं हमारी भौमिक अखंडता को सुरक्षित रखने के लिए पूरी तरह से प्रतिबद्ध हैं और इसके खिलाफ किसी भी प्रयास को रोकने के लिए सदैव तत्पर है हमारी भारत की सेना। और मुझे विश्वास है कि यह सदन हमारी सेनाओं की वीरता और साहस को एक स्वर से समर्थन देगा। और अध्यक्ष महोदय, मैं पूरी तरह से आश्वस्त हूं कि यह संसद बिना किसी संशय के भारत की सेना की क्षमता, शौर्य, पराक्रम व प्रतिबद्धता का भी अभिनंदन करेगा। धन्यवाद अध्यक्ष महोदय। कोई माननीय आप वरिष्ठ सदस्य हैं, सदन नियमों प्रक्रियाओं से चलता है और नियम प्रक्रिया के अंदर कोई भी स्पष्टीकरण का सदन में लोकसभा में नियम प्रक्रिया नहीं है। आप सुन रहे हैं सचिव राजनाथ सिंह और लोकसभा अदक्के उत्तर कोट्टिदारे। अंद्रे भारतीय सैनिकरन्न चीना सैनिकरु प्रचोदनेयन्न माडिदारे, आदरू कूड नम्म भारतीय सेनेय योधरेनिदारे ಅವರನ್ನ ಹಿಮ್ಮೆಟ್ಟಿಸಿದ್ದಾರೆ. ಕಡಿ ಸಂಘರ್ಷದ ಬಗ್ಗೆ ಯಾವುದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅದನ್ನು ನಿರ್ಮಾಣ ಮಾಡಲಿಕ್ಕೆ, ಅಂದರೆ ಆ ಒಂದು ಗಡಿ ವಿವಾದವನ್ನು ಹೋಗಲಾಡಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಅತಿಕ್ರಮಣಕ್ಕೆ ಯತ್ನಿಸಿದರೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸೇನೆ ಕೊಡುತ್ತೆ, ಅದಕ್ಕೆ ಸಮರ್ಥವಾಗಿದೆ. ಹಾಗಾಗಿ ನಮ್ಮ ಭಾರತೀಯ ಸೇನೆಯ ಸಾಮರ್ಥ್ಯದ ಬಗ್ಗೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಬೇಡ, ಅನುಮಾನವೂ ಬೇಡ ಅನ್ನುವಂಥ ಹೇಳಿಕೆಯನ್ನು ಈಗ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಲೋಕಸಭೆಯಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಮತ್ತೆ ರಾಜ್ಯಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವರು ವಿವರಣೆಯನ್ನು ಕೊಡಲಿದ್ದಾರೆ. ಹಮಾರೆ ಸೇನಾ ಕೆ ವೀರ್ ಜವಾನ್ ಚೀನಿಯೋ ಸೆ ಭೀಡ್ ರಹೇ ಥೆ ಉಸ್ ವಕ್ತ್ ಚೀನಿ ದೂತಾವಾಸ್ ಕೋ ಅಧಿಕಾರಿಯೋ ಕೋ ಕೌನ್ ರಾತ್ರಿ ಭೋಜ್ ದೇ ರಹಾ ಥಾ ವೋ ಉನ್ಕಿ ಶೋಧ ಕಾ ವಿಷಯ ಥಾ ಕ್ಯಾ अगर था तो उसका नतीजा क्या हुआ. जब उनकी सरकार थी तो 2006 में भारत में चीन के दूतावास ने पूरे अरुणाचल और पूरे नेफा पर दावा कर दिया. वो उनकी शोध का विषय था क्या? अगर शोध हुई तो उसका नतीजा क्या हुआ? 25 मई 2007 को चीन ने कांग्रेस के ही मुख्यमंत्री दोरजी खंडू को वीजा देने से इनकार कर दिया, क्योंकि ये तो हमारा ही हिस्सा है अरुणाचल. ये भी शोध किया गया क्या? 13 अक्टूबर 2009 को मनमोहन सिंह की अरुणाचल यात्रा पर चीन ने आपत्ति जताई, वो आपने जांच किया है क्या? और 2010 में चीन ने जम्मू कश्मीर के लोगों को स्टेपल वीजा जारी करने की प्रथा शुरू की, ये भी क्या आपका शोध का विषय था? 2011 में कांग्रेस सरकार ने चीन की धमकी के बाद हमारे रोड और वाइटल बॉर्डर इंफ्रास्ट्रक्चर्स का निर्माण डैम चौक में रोक दिया. ये क्यों रोका गया, इसकी भी शोध की है. मैं कांग्रेस पार्टी को पूछना चाहता हूं, ये दोहरा दोगला रवैया जनता के सामने नहीं चलता है.
जनता सब देख रही है। आपके परिवार द्वारा चलाया गया फाउंडेशन, उसका FCRA रजिस्ट्रेशन चीन की दूतावास से मिले हुए अनुदान से समाप्त हुआ है। आपके ही समय में हजारों किलोमीटर भूमि अवैध रूप से हमसे हड़प ली गई है। आपके ही समय में हमें मिली हुई सुरक्षा परिषद की सदस्यता आपने निजी संबंधों को बनाने के लिए चीन की भेंट कर दी है। ये सारी जनता ये सभी विषयों को जानती है। मैं इतना स्पष्ट कहना चाहता हूं कि भारतीय जनता पार्टी की सरकार है, नरेंद्र मोदी इसके प्रधानमंत्री है, और जब तक भारतीय जनता पार्टी की मोदी सरकार चल रही है, एक इंच जमीन पर भी कोई कब्जा नहीं कर सकता। यह सदन हमारी सेनाओं की वीरता और साहस को एक स्वर से समर्थन देगा, और अध्यक्ष महोदय, मैं पूरी तरह से आश्वस्त हूं किसी संशय के भारत की सेना की क्षमता, शौर्य, पराक्रम व प्रतिबद्धता का भी अभिनंदन करेगा। धन्यवाद अध्यक्ष महोदय। ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಹೇಳಿಕೆನ ಕೊಟ್ಟರಲ್ವಾ, ರಾಜೀವ್ ಗಾಂಧಿ ಫೌಂಡೇಶನ್ಗೆ ಚೀನಾ ಫಂಡಿಂಗ್ ಮಾಡಿದೆ ಅಂತೇಳಿ, ಆ ಒಂದು ಕಾಂಗ್ರೆಸ್ ಮೇಲೆ ಅವರು ಆರೋಪವನ್ನು ವಾಗ್ದಾಳಿನ ಮಾಡಿದರು. ಅದರ ಜೊತೆಗೆ ಒಂದಿಂಚು ಜಾಗವನ್ನು ಕೂಡ ಚೀನಾ ವಶಪಡಿಸ್ಕೊಳ್ಳೋಕೆ ನಾವು ಯಾವತ್ತೂ ಕೂಡ ಮುಂದೆ ಬರಲ್ಲ, ನಮ್ಮ ಸರ್ಕಾರ ಕೂಡ ಮುಂದಾಗುವುದಿಲ್ಲ ಅನ್ನುವಂತಹ ಒಂದು ಮಾತು. ಆಮೇಲೆ ರಾಜನಾಥ್ ಸಿಂಗ್ ಅವರು ಕೂಡ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ವಿವರಣೆಯನ್ನು ಏನಾಗಿದೆ, ಏನಾಯಿತು ಅವತ್ತು ಘಟನೆ December 9 ಅಂತೇಳಿ. ಯಾಕಂದರೆ ಚೀನಾ ನಮ್ಮ ಸೈನಿಕರನ್ನು ಪದೇ ಪದೇ ಖ್ಯಾತೆ ತೆಗಿತಾ ಇದೆ, ಅದರ ಬಗ್ಗೆ ಪ್ರಚೋದನೆಯನ್ನು ಕೊಡ್ತಾ ಇದೆ, ಕಾಲ್ಕಿದ್ರೆ ಜಗಳಕ್ಕೆ ಬರ್ತಾ ಇದೆ. ಹಾಗಾಗಿ ನಾವು ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ, ನಮ್ಮ ಸೈನಿಕರು ಅವ್ರನ್ನ ಹಿಮ್ಮೆಟ್ಟಿಸಿದ್ದಾರೆ, ಸಮರ್ಥವಾಗಿದ್ದಾರೆ, ನಮ್ಮ ಭಾರತೀಯ ಸೇನೆಯ ಮೇಲೆ ಯಾವುದೇ ರೀತಿಯಾದಂಥ ಸಂಶಯ ಬೇಡ ಅನ್ನೋದನ್ನು ಸ್ವತಃ ಅವರೇ ಹೇಳಿದ್ದಾರೆ. ಯಾಕಂತಂದರೆ 2020 ಕೂಡ ಇದೇ ರೀತಿಯಾಗಿ ಗಲ್ವಾನ್ ಕಣಿವೆಯಲ್ಲಿ ಚೀನಾ ಸೈನಿಕರು ನಮ್ಮ ಯೋಧರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದರು. ಆಗಲಿಂದಲೂ ಕೂಡ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಗಡಿ ವಿವಾದದ ಬಗ್ಗೆ ಚರ್ಚೆ ಆಗ್ತಾನೆ ಇತ್ತು. ಆದರೆ ಈಗ ಅಮಿತ್ ಶಾ ಅವರು ಹೇಳಿರುವಂಥ ಸ್ಫೋಟಕ ಹೇಳಿಕೆ ಇದೆಯಲ್ವ, ಇದು ಮತ್ತೆ ರಾಜಕೀಯ ಕೆಸರಚಾಟಕ್ಕೆ ವೇದಿಕೆಯಾಗುವುದು ನಿಶ್ಚಿತ.